ಮತ್ತು ಮಕ್ಕಳಿಗೆ ಮುಂಜಾನೆಯ ಶುಭೋದಯವನ್ನು ಹೇಳುತ್ತಾ ನಾವು ನಿನ್ನೆ ತರಗತಿಯಲ್ಲಿ ನಿನ್ನೆ ಕ್ಲಾಸಲ್ಲಿ ಏನು ಮಾಡಿದ್ದೀವಿ, ಬಳೆಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೀವಿ. ಎಲ್ಲಿಯಿಂದ ಎಲ್ಲಿವರೆಗೆ ಬಳೆಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೀವಿ ಅಂದ್ರೆ, ಇಲ್ಲಿ ಕದಿಂದ ಲದವರೆಗೆ ಬಳೆಗಳ ಬಗ್ಗೆ ಅಭ್ಯಾಸವನ್ನ ಮಾಡಿದ್ದೀವಿ. ನೀವು ಹೋಮ್ವರ್ಕ್ ಮಾಡಬೇಕಾದ್ರೆ ಡಾಕ್ಗೆ ಸ್ವಲ್ಪ ದುಂಡಾಗಿ ಬರಿತಾ ಇರ್ಬೇಕು. ಅಂದ್ರೆ ನಾವು ಜೂಮ್ ಮಾಡಿ ನೋಡಿದ್ರು ಸಹಿತ ನಿಮ್ಮ ಅಕ್ಷರಗಳು ಕಾಣಿಸ್ತಾ ಇಲ್ಲ. ಅದಕ್ಕೆ ನೀವು ಏನ್ ಮಾಡ್ಬೇಕು, ಡಾರ್ಕ್ ಪೆನ್ಸಿಲ್ ಇಂದ ಬರೀರಿ, ಮತ್ತೆ ಹೋಮ್ವರ್ಕ್ ಸರಿಯಾಗಿ ಕಳಿಸ್ತಾ ಇರ್ರಿ. ಈಗ ಸರಳ ಶಬ್ದಗಳ ಬಗ್ಗೆ ಅಭ್ಯಾಸವನ್ನ ಮಾಡೋಣ. ಎರಡು ಅಕ್ಷರದ ಸರಳ ಶಬ್ದಗಳು ಮತ್ತು ಮೂರು ಅಕ್ಷರದ ಸರಳ ಶಬ್ದಗಳ ಬಗ್ಗೆ ಅಭ್ಯಾಸವನ್ನ ಮಾಡೋಣ. ಒಟ್ಟಾಗಿ ಎರಡು ಅಕ್ಷರದ ಮತ್ತು ಮೂರು ಅಕ್ಷರದ ಸರಳ ಶಬ್ದಗಳು ಅಲ್ಲಿ ಬರಿತಾ ಇರ್ಬೇಕು. ಆಮೇಲೆ ನೀವು ಏನ್ ಮಾಡ್ಬೇಕು, ನಾವು ಓದ್ತಾ ಬರೀರಿ. ಈಗ ನೋಡ್ರಿ, ಜನ ಜನ ಇಲ್ಲಿ ಎರಡು ಅಕ್ಷರದ ಜ ನ ಏನಾಯ್ತು, ಜನ ಆಯ್ತು. ಮರ ಹೌದಾ, ಕೊಡ ಕೋ ಡ ಕೊಡ ಮ ರ ಮರ. ಮನೆ ಮನೆ ಮ ನೇ ಮನೆ. ಮೇಲೆ ಮೇಲೆ ಮೇಲೆ. ಆಮೇಲೆ ವನ ವನ ಏನಾಯ್ತು, ವೆರಿ ಗುಡ್, ಏನಾಯ್ತು ವನ. ಕಾಡು 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 ಇವೆಲ್ಲ ಬಂದು. ಈಗ ಮಗ ಮಗ ಮ ಗ ಮಗ. ಆಮೇಲೆ ನಾನು ನಾನು ನಾನು. ಮತ್ತೆ ವರ ವರ ವರ. ರವಿ ರ ವೆ ರವೆ. ಅಜಯ ಅಜ ಅಜ. ಗ ಜ ಗಜ. ಆಮೇಲೆ ಮನ ಮ ನ ಮನ. ಮತ್ತೆ ಮಾವು 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 ಮಾವು. ನಂತರ ನರ ನರ ನ ನ ವ ನವ. ಸರ ಸ ರ ಸರ. ರಾಜ ರಾಜ ರಾಜ. ಮತ್ತೆ ಬರ್ತವೆ ಸಾಕಷ್ಟು ಶಬ್ದಗಳೇನು ಬರ್ತಾವ. ಜಯ ಜ ಯ ಜಯ. ನಗ ನ ಗ ನಗ. ಮತ್ತೆ ನೀವು ಹೇಳ್ತಾ ಇರ್ಬೇಕು, ಹೇಳಿ ಬಂದು ಬನ ಬ ನ ಬನ. ಈಗ ಏನ್ ಮಾಡಿದ್ವಿ ನಾವು, ಎರಡು ಅಕ್ಷರದ ಸರಳ ಶಬ್ದಗಳನ್ನ ಬರ್ದಿವಿ. ಒಂದ್ಸಲ ಓದಿ ನನ್ನ ಜೊತೆ ನೀವು ಓದ್ತಾ ಇರಿ. ಜ ನ ಜನ ಮ ರ ಮರ ಕೋ ಡ
ಬರೀರಿ.